ನಾನ್ ವೆಜ್ ತಿಂದು ತಿಂದು 1-2 ಕೆಜಿ ಅಂತೂ ದಪ್ಪ ಆಗಿದ್ದೀನಿ ನಾನು. ಸೊ ಸ್ವಲ್ಪ ಡಯಟ್ ಮಾಡಬೇಕು. ಎಲ್ಲ ಕಡೆ ರೌಂಡ್ ಹೊಡಿತಾನೆ ಇದೀವಿ. ಸೊ ಇವತ್ತು ಒಂದು ಫಂಕ್ಷನ್ ಇತ್ತು. ನೆಕ್ಸ್ಟ್ ಡೇ ಆದ್ರೂ ಜೀರ್ಣ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಟಿಪ್ನ ಯೂಸ್ ಮಾಡ್ತೀನಿ. ಒಂಥರ ರಿಲೀಫ್ ಅನ್ಸುತ್ತೆ. ಹಾಯ್, ಹಲೋ, ನಮಸ್ಕಾರ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆನೆ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ಗೆ ಹೋಗಿ ಬಂದು ಜಸ್ಟ್ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆದಾಗಿಂದ ಫಂಕ್ಷನ್ ಅಂತೂ ಕಮ್ಮಿನೇ ಆಗಿಲ್ಲ, ಅದರಲ್ಲೂ ನಾನ್ ವೆಜ್ ಫಂಕ್ಷನ್ನು. ಸೊ ತಿಂತಾನೆ ಇದ್ದೀವಿ ನಾನ್ ವೆಜ್ ಎಲ್ಲ ಕಡೆ, ನಾನ್ ವೆಜ್ಜು ಎಲ್ಲ ಕಡೆ. ಸೊ ಊರಬ್ಬ ದೇವ್ರು ಮಾಡೋದು ಫಂಕ್ಷನ್ ಮಾಡ್ತಾನೆ ಇದ್ದಾರೆ. ಎಲ್ಲ ಕಡೆ ನಾನ್ ವೆಜ್ ತಿಂದು ತಿಂದು 1-2 ಕೆಜಿ ಅಂತೂ ದಪ್ಪ ಆಗಿದ್ದೀನಿ ನಾನು. ಸೊ ಸ್ವಲ್ಪ ಡಯಟ್ ಮಾಡಬೇಕು. ಎಲ್ಲ ಕಡೆ ರೌಂಡ್ ಹೊಡಿತಾನೆ ಇದ್ದೀವಿ. ಸೊ ಇವತ್ತು ಒಂದು ಫಂಕ್ಷನ್ ಇತ್ತು, ಹೋಗಿದ್ವಿ. ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಆಗಿದ್ದೀನಿ. ಮತ್ತು ಅತ್ತೆ ಮಾವ ಎಲ್ಲರೂ ಬಂದಿದ್ರು, ಎಲ್ಲರೂ ಇದ್ದಾರೆ ಮನೇಲಿ. ಸಖತ್ ಬ್ಯುಸಿ ಅಂತಲೇ ಹೇಳ್ಬೋದು. ನಮ್ಮ 5 ಮಕ್ಕಳು ಇದ್ದಾರೆ. ಸೊ ಮಕ್ಕಳು ಆಲ್ಮೋಸ್ಟ್ ಇವಾಗ 4 ಜನ ಆಗಿದ್ದಾರೆ. ಎಲ್ಲರನ್ನೂ ಮೇಂಟೈನ್ ಮಾಡೋದೊಂದು ದೊಡ್ಡ ಸರ್ಕಸ್ ಕೆಲಸ ಆಗ್ಬಿಟ್ಟೈತೆ ನನಗೆ. ಸೊ ಎಲ್ಲರೂ ಆಟ ಆಡ್ತಾ ಇದ್ದಾರೆ, ತೋರಿಸ್ತೀನಿ ನಿಮಗೆ. ಸೊ ಏನು ಆಟ ಆಡಲಿ, ಏನು ಮಾಡಲಿ ಅಂತಾರೆ. ಆ ಬಿಸಿಲು ಮತ್ತು ಸಿಕ್ಕಾಬಟ್ಟೆ ಬಿಸಿಲಿದೆ. ಈ ವರ್ಷ ಅಂತೂ ಸಿಕ್ಕಾಬಟ್ಟೆ ಬಿಸಿಲು ಬಿಸಿಲು ಸೆಕೆ. ಆ ಸೆಕೆಗೆ ನಾನ್ ವೆಜ್ ತಿಂದು ತಿಂದು ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಾ ಇಲ್ಲ. ಸೊ ಸಿಕ್ಕಾಬಟ್ಟೆ ಬಿಸಿಲು ಅಂತೂ ಇದೆ ಹೊರಗಡೆ. ಮನೆ ಎಷ್ಟು ಗಲೀಜಾಗಿದೆ ಅಂದರೆ ನೋಡಿ, ಬಟ್ಟೆ ಅಲ್ಲೆಲ್ಲೇ ಬಟ್ಟೆಗಳು. ಅಬ್ಬಾ, ಇದನ್ನೆಲ್ಲ ಯಾವಾಗ ಕ್ಲೀನ್ ಮಾಡ್ತೀನಿ ಅನ್ನಿಸ್ತಾ ಇದೆ ನೋಡಿ. ತೋರಿಸ್ತೀನಿ ನಿಮಗೆ, ಎಲ್ಲ ಕಡೆ ಬಾಟ್ಲು, ಎಲ್ಲೆಲ್ಲಿ ಏನೇನು ಬೇಕೆಲ್ಲ ಬಿಸಾಕಿದ್ದಾರೆ ಮಕ್ಕಳು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡಿ. ಸೊ ಇವಾಗ ತಾನೇ ಫಂಕ್ಷನಿಂದ ಬಂದ್ವಿ, ಮುಗಿಸ್ಕೊಂಡು ಎಲ್ಲರಿಗೂ ಒಂದು ರೌಂಡ್ ಟೀ ಮಾಡಿಕೊಟ್ಟು ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಕೊಟ್ಟು ಎಲ್ಲ ಕ್ಲೀನ್ ಮಾಡಬೇಕು. ಹೆಂಗೆ ಆಹಾ, ಇದು ನಮ್ಮ ಮನೇನಾ ಅಂತ ಡೌಟ್ ಆಗ್ತಾ ಇದೆ, ಅಷ್ಟು ಗಲೀಜು ಮಾಡಿ ಇಟ್ಟಿದ್ದಾರೆ. ಇವ್ನು ನಮ್ಮ 5 ಮಗ ಕರಣ್ ಅಂತ, ಬ್ಯಾಂಗ್ಳೂರಲ್ಲಿ ಇರೋದು. ಸೊ ಅವನು SLC ಎಕ್ಸಾಮ್ ಎಲ್ಲ ಮುಗೀತು, ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ರಜಾ ಅಲ್ವಾ, ಸಮ್ಮರ್ ಇರೋದ್ರಿಂದ ರಜಾ ಇದೆ. ಸೊ ಹಾಗಾಗಿ ಬಂದಿದ್ದಾನೆ ಮನೆ ನಮ್ಮ ಮನೆಗೆ. ನಾನು ಜಾಸ್ತಿ TV ನೋಡೋಕ್ಕೆ ಫೋನ್ ನೋಡೋಕ್ಕೆಲ್ಲ ಬಿಡಲ್ಲ, ಸ್ವಲ್ಪ ಬೈತಾ ಇರ್ತೀನಿ. ಆಟ ಏನು ಬೇಕಾದ್ರೂ ಆಟ ಆಡಿ ಅಂತ. ಸೊ ಅದಕ್ಕೆ ಇವರಿಬ್ರು ದೊಡ್ಡವರು ದಿಶಾಂತ್ ಮತ್ತು ಕರಣ್ ಇಬ್ಬರೂ ಚೆಸ್ ಆಡ್ತಾ ಇದ್ದಾರೆ. ಚಿಕ್ಕವರಿಬ್ರು ಬೇರೆ ಆಟ ಆಡ್ತಾ ಇದ್ದಾರೆ. ಸೊ ಆಮೇಲೆ ಚೌಕಾಬಾರ ಆಡಿರಂತೆ ಇವಾಗ ಫಸ್ಟು ಚೆಸ್ ಆಡ್ತೀವಿ ಅಂತ ಅವರೇ ಆಟ ಆಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಏನೇನು ಆಟ ಇದೆ ಎಲ್ಲ ಆಟನೂ ಆಡಿಬಿಟ್ರು. ಸೊ ಬಿಸಿಲಿರೋದ್ರಿಂದ ಆಚೆ ಬಿಡೋದಿಲ್ಲ, ಕ್ರಿಕೆಟ್ ಆಡ್ತಾವ್ರೆ ಇವಾಗ. ಬೆಳಿಗ್ಗೆ ಕೇರಮ್ ಆಡಿದ್ರು, ಚೆಸ್ ಆಡಿದ್ರು, ಚೌಕಾಬಾರ ಆಡಿದ್ರು, ಎಲ್ಲ ಆಡಿ ಮುಗಿಸಿ ಇವಾಗ ಕ್ರಿಕೆಟಿಗೆ ನಿಂತವ್ರೆ. 5:30 ಆಗಿದೆ ಸಂಜೆ, ಅದಕ್ಕೆ ಬಿಟ್ಟಿದ್ದೀನಿ ಸುಮ್ಮನೆ ಈವ್ನಿಂಗ್ ಅಲ್ವಾ ಆಟ ಆಡಲಿ ಅಂತ. ಸೊ ಒಂದೇ ಕಡೆ ಮಕ್ಕಳನ್ನ ಕಟ್ಟಕ್ಕೂ ಆಗಲ್ಲ. ಸೊ ಅವ್ರನ್ನ ಬಿಸಿಲಂತೂ ಸಿಕ್ಕಾಬಿಟ್ಟೆ ಬಿಸಿಲಿರೋದ್ರಿಂದ ಆಚೆ ಬಿಡೋದಿಲ್ಲ ನಾನು. ಮನೆ ಒಳಗಡೆನೆ ಏನು ಬೇಕಾದ್ರೂ ಆಟ ಆಡಿ ಅಂತ ಬಿಟ್ಟಿದ್ದೆ. ಇವಾಗ ಸಂಜೆ ಆಗಿರೋದ್ರಿಂದ ಸ್ವಲ್ಪ ಕೆಳಗಡೆ ಬಿಟ್ಟಿದ್ದೀನಿ ಆಟ ಆಡ. ಈಗ ಚೌಕಾಬಾರ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ರಟ್ಟಲ್ಲಿ ಬರ್ಕೊಟ್ಟಿದ್ದೀನಿ ಅದು ಬಾಕ್ಸ್ ಎಲ್ಲ, ಈ ಥರ ಆಡಿ ಅಂತ ತೋರಿಸ್ದೆ. ಆಮೇಲೆ ನಮ್ಮ ಚಿಕ್ಕವನಿಗೆ ಸ್ವಲ್ಪ ಗೊತ್ತಿಲ್ಲ ಚೌಕಾಬಾರ ಆಡೋದು ಹೇಗೆ ಅಂತ. ಅಮ್ಮ ತೋರ್ಸಮ್ಮ ಬನ್ನಿಮ್ಮ ಅಂತ ಕರಿತಾ ಇದ್ದ. ಸೊ ದೊಡ್ಡವ್ರು ಇಬ್ಬರು ಚೆನ್ನಾಗಿ ಆಡ್ತಾರೆ, ತೋರಿಸ್ತಾ ಇದ್ದೆ ಮಕ್ಳು ಇಬ್ಬರಿಗೂ ಚಿಕ್ಕವರಿಗೇನೆ. ಇದೆಲ್ಲ ಆಡಲಿ, ಬರೀ TV ಫೋನು ವಿಡಿಯೋ ಗೇಮು ಇದೇ ನೋಡಿ ಮಕ್ಕಳು ಕಣ್ಣಾಳು ಮಾಡ್ಕೊಳ್ಳೋದಕ್ಕಿಂತ ಇದು ಬೆಸ್ಟ್ ಅಂತ ಅನ್ಸುತ್ತೆ. ಹಳೇ ಸಂಪ್ರದಾಯಗಳು ಹಳೇದು, ನಾವು ಇದನ್ನೆಲ್ಲ ಆಡ್ತಾ ಇದ್ವಿ ನಿಜವಾಗ್ಲೂ, ಎಷ್ಟು ಖುಷಿಯಾಗೋದು. ಸೊ ನಮ್ಮ ಮನೇಲಿ ಸ್ವಲ್ಪ ನಾನು ಇದನ್ನೆಲ್ಲ ಫಾಲೋ ಮಾಡ್ತೀನಿ. TV ಫೋನು ನೋಡೋದಕ್ಕೆ ಬಿಡೋದಿಲ್ಲ, ನಾನು ಬೈತಾ ಇರ್ತೀನಿ ಮಕ್ಕಳಿಗೆ. ಸೊ ರಜಾ ಬಂದಾಗ ಇದನ್ನೆಲ್ಲ ಆಡಿ
ಇವಾಗ ಸಮ್ಮರ್ ವೆಕೇಷನ್ ಇರೋದ್ರಿಂದ ಇವ್ರು 4 ಜನ ಇದ್ದಾರೆ. ಸೊ ಆಟ ಆಡಿ, ಇದನ್ನು ಚೌಕಬಾರ ಆಡಿ, ಕೇರಮ್ ಆಡಿ, ಯಾವ್ದಾರ ಆಡಿ, ಆಟ ಯಾವ್ದಾರ ಆಡಿ, ಟಿವಿ ಮಾತ್ರ ನೋಡಬೇಡಿ, ಫೋನ್ ಮಾತ್ರ ನೋಡಬೇಡಿ ಅಂತ ಹೇಳ್ತಾ ಇರ್ತೀನಿ. ಸೊ ಅದಕ್ಕೆ 4 ಜನ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾರೆ. ಹೇಳಿದ್ದೀನಿ, ಯಾರು ವಿನ್ ಆಗ್ತೀರಾ ಅವರಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಚೆನ್ನಾಗಿ ಆಟ ಆಡಿ ಅಂತ. ಪಾತ್ರೆ ಎಲ್ಲ ವಾಶ್ ಆದಮೇಲೆ ನಾನು ಈ ಥರ ಬಾಲ್ಕನಿನಲ್ಲಿ ಒಂದು ಕಾಟ್ ಇಟ್ಕೊಂಡಿದ್ದೀನಿ. ಆ ಕಾಟ್ ಮೇಲೆ ಈ ಥರ ಡ್ರೈ ಮಾಡೋಕ್ಕೆ ಇಟ್ಬಿಡ್ತೀನಿ. ಎಲ್ಲ ಪಾತ್ರೆಗಳನ್ನು ವಾಶ್ ಮಾಡಿ ಈ ಥರ ಒಣಗಕ್ಕೆ ಹಾಕ್ತೀನಿ. ಸೊ ನೀಟಾಗಿ ಡ್ರೈ ಆದರೆ ಬಾಕ್ಸ್ ಒಳಗೆ ಜೋಡಿಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಒಂದೊಂದೇ ಒರೆಸ್ಕೊಂಡು ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ. ಇವತ್ತು ಇಡ್ಲಿ ಮಾಡಿದ್ವಿ, ನಮ್ಮ ಅತ್ತೆ ಇಡ್ಲಿ ಪಾತ್ರೆ ತೊಳೆದು ಇಲ್ಲಿ ಇಟ್ಟಿದ್ದಾರೆ. ಸೊ ನೀಟಾಗಿ ಡ್ರೈ ಆಗಿದೆ, ಒಣಗಿದೆ ಬಿಸಿಲಿಗೆ. ತುಂಬ ಎಲ್ಲರೂ ಜನ ಇದ್ವಿ, ಒಂದು 10 ಜನ ಇದ್ದೀವಿ ಮನೇಲಿ ಇವಾಗ. ಸೊ ಅದಕ್ಕೆ ಇಡ್ಲಿ ಮಾಡಿದ್ವಿ ಬೇಗ ಆಗತ್ತೆ ಅಂತ. ಸೊ ಇಡ್ಲಿ ಸಾಂಬಾರ್ ಮಾಡಿ ಎತ್ತಿಡೋಣ ಅಂತ ಜೋಡಿಸ್ತಾ ಇದ್ದೀನಿ. ಜನ ಜಾಸ್ತಿ ಇದ್ದಾಗ ಇಡ್ಲಿನೇ ಬೆಸ್ಟ್ ಅನ್ನಿಸ್ತದೆ. ಹೊರಗಡೆ ಫಂಕ್ಷನಿಗೆ ಹೋದಾಗ ನಾನ್ ವೆಜ್ ಎಲ್ಲ ತಿಂದರೆ, ಸೊ ಮನೇಲೂ ಅಷ್ಟೇ ನಾನ್ ವೆಜ್ ತಿಂದರೆ ನನಗೆ ಬೇಗ ಜೀರ್ಣ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ, ಬಿಸಿ ನೀರು ಸ್ವಲ್ಪ ಬಿಸಿ ಇರಬೇಕು, ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು 1/2 ಲೆಮನ್ ಹಾಕ್ಕೊಂಡು ಕುಡಿತೀನಿ. ಈಗ ಮಾಡೋದ್ರಿಂದ ತುಂಬ ಬೇಗ ರಿಲೀಫ್ ಅನ್ಸುತ್ತೆ, ಬೇಗ ಜೀರ್ಣನೂ ಆಗುತ್ತೆ. ನನಗೆ ಎಸ್ಪೆಷಲಿ ನಾನ್ ವೆಜ್ ಎಲ್ಲ ತಿಂದರೆ ನೆಕ್ಸ್ಟ್ ಡೇ ಆದ್ರೂ ಜೀರ್ಣ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಟಿಪ್ನ ಯೂಸ್ ಮಾಡ್ತೀನಿ, ಒಂಥರ ರಿಲೀಫ್ ಅನ್ಸುತ್ತೆ. ಮಟನ್ ಎಸ್ಪೆಷಲಿ ಮಟನ್ ತಿಂದಾಗಂತೂ ಬೇಗ ಜೀರ್ಣನೇ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಇದು ಸ್ವಲ್ಪ ಬಿಸಿ ನೀರು ಮತ್ತು ಲೆಮನ್ ಸಾಲ್ಟ್ನ ಕುಡಿತಾ ಇದ್ದೀನಿ. ಫಸ್ಟು ಎಗ್ ಬಿರಿಯಾನಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಸಿರುಮೆಣಸಿಕಾಯಿ ಮತ್ತು ಪುದೀನನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಅರೋಮ ತುಂಬ ಚೆನ್ನಾಗಿ ಬರುತ್ತೆ, ಹಂಗಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು 3 ಆನಿಯನ್ನ ತೊಗೊಂಡಿದ್ದೀನಿ, ಈರುಳ್ಳಿನ ಬಿಗ್ ಸೈಜು. ಆಮೇಲೆ ಟೊಮೆಟೊ ತೊಗೊಂಡಿದ್ದೀನಿ, ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ 6 ಎಗ್ನ ತೊಗೊಂಡಿದ್ದೀನಿ. ಇದರೊಳಗಡೆ ನೀವು ನೋಡ್ಬೋದು ನಾನು ಆನಿಯನ್ದು ಸಿಪ್ಪೆ ಹಾಕ್ಕೊಂಡಿದ್ದೀನಿ. ಇದು ಯಾಕಪ್ಪ ಅಂದರೆ, ಬೇಯಿಸುವಾಗ ಎಗ್ನ ಬಾಯ್ಲ್ ಮಾಡುವಾಗ ಈ ಸಿಪ್ಪೆನ ಹಾಕಿ ಬಾಯ್ಲ್ ಮಾಡಿದ್ರೆ ಅದು ಇದು ಮೊಟ್ಟೆ ಒಡೆದೋಗೋದಿಲ್ಲ ಮತ್ತು ಇಷ್ಟು ನೀಟಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಸಿಪ್ಪೆನ ಹಾಕಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ತೊಗೊಂಡಿದ್ದೀನಿ. ಈಗ ಫಸ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರಲ್ಲೇ ಮಾಡೋಣ ಬಿರಿಯಾನಿ, ಎಗ್ ಬಿರಿಯಾನಿನ. ಸೊ ಕುಕ್ಕರ್ನ ತಗೊಂಡು ಇಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮಸಾಲೆ ತೊಗೊಂಡಿದ್ದೀನಿ, ತುಂಬ ಮಸಾಲೆ ಎಲ್ಲ ಬೇಡ, ಬಿಸಿಲಿರೋದ್ರಿಂದ ಮಸಾಲೆನ ಕಮ್ಮಿ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಮೊಗ್ಗು ಮತ್ತು ಏಲಕ್ಕಿ. ಇದು ಕಲ್ಲು ಅಂತ, ಸೊ ಕೆಲವರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೂ ತೊಗೊಳ್ಳಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹಾಕಿದ್ರೇ ಆರಾಮ ತುಂಬ ಚೆನ್ನಾಗಿ ಬರುತ್ತೆ. ಬಿರಿಯಾನಿ ಮಾಡಿದಾಗೆಲ್ಲ ಇದು ತುಂಬ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಎಗ್ ಬಿರಿಯಾನಿ, ಯಾವುದೇ ಬಿರಿಯಾನಿ ಮಾಡಲಿ, ಸೊ ಪಲಾವ್ಗೆ ಹಾಕಿದ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಇದು ಪ್ರಾವಿಷನ್ ಸ್ಟೋರಲ್ಲೆಲ್ಲ ಸಿಗುತ್ತೆ, ಕೇಳಿ ತೊಗೊಳ್ಳಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ಈ ಮಸಾಲೆನ ಹಾಕ್ಕೊಳ್ಳೋಣ, ಮಸಾಲೆ ಸ್ವಲ್ಪ ಫ್ರೈ ಆಗಲಿ. ಇವಾಗ ಆನಿಯನ್ ಹಾಕ್ಕೊಳ್ಳೋಣ, ಮಸಾಲೆ ಎಲ್ಲ ಫ್ರೈ ಆಯಿತು.
ಆನಿಯನ್ ನ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನಾನು. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಸೊ ಆನಿಯನ್ ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟ್ ಇಲ್ಲಿ ಟೊಮ್ಯಾಟೊ ಹಾಕೋತಾ ಇದ್ದೀನಿ. ಸೊ ಟೊಮ್ಯಾಟೊನ ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಟೊಮ್ಯಾಟೊನ ಹಾಕೋತಿದ್ದೀನಿ. ಟೊಮ್ಯಾಟೊ ಹಾಕಿದ ತಕ್ಷಣವೇ ಸಾಲ್ಟ್ ಹಾಕೊಂಬಿಡೋಣ. ಸಾಲ್ಟ್ ಹಾಕಿದ್ರೆ ಟೊಮ್ಯಾಟೊ ಬೇಗ ಫ್ರೈ ಆಗುತ್ತೆ. ಸೊ ಅದಕ್ಕೆ ಸಾಲ್ಟ್ ಹಾಕೋತೀನಿ. ಇವಾಗ ಹಸಿರು ಮೆಣಸಿನ್ಕಾಯಿ ಮತ್ತು ಪುದೀನನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಹಸಿ ವಾಸನೆ ಎಲ್ಲ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಪುದೀನನ ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಅಷ್ಟೇ. ಸೊ ಪುದೀನನ ಈ ಥರ ಹೆಚ್ಚು ಹಾಕೋದಕ್ಕಿಂತ ಈ ಥರ ಪೇಸ್ಟ್ ಮಾಡಾಕೋದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಫ್ರೈ ಆಗಲಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಮೇಲೆ ಹಾಕೊಂಡ್ರೆ ಬೆಸ್ಟು, ಯಾಕೆಂದರೆ ಇಲ್ಲ ಅಂದರೆ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ. ಸೊ ಇದು ಫ್ರೈ ಆಗಲಿ. ಈ ಕಡೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಇದು ತುಂಬ ಬೇಗ ಆಗೋ ಅಂಥ ಫುಡ್ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಮೊಟ್ಟೆ ಇದ್ದರೆ ಸಾಕು, ಆರಾಮಾಗಿ ನಾವು ಮೊಟ್ಟೆನ ಬೇಯಿಸೋಕೆ ಇಟ್ಕೊಂಡು ಈರುಳ್ಳಿ ಟೊಮ್ಯಾಟೊ ಎಲ್ಲ ಹೆಚ್ಕೊಳ್ಳೋದ್ರೊಳಗೆ ಮೊಟ್ಟೆ ರೆಡಿಯಾಗಿರುತ್ತೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಕುಕ್ಕರಿಗೇ ಒಗ್ಗರಣೆ ಮಾಡೋದು. ಸೊ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು ಸ್ಪೂನ್ ಆಯಿಲು ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಮೊಟ್ಟೆನ ಈ ಥರ ಫ್ರೈ ಮಾಡ್ಕೋತೀನಿ. ಸೊ ಈ ಥರ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಗ್ದು. ಸೊ ಅದಕ್ಕೋಸ್ಕರ ಈ ಕಡೆ ಫ್ರೈ ಆಗಲಿ. ಈ ಕಡೆ ಇದು ರೆಡಿ ಆಯಿತು. ಸೊ ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ. ರೈಸ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಲಿ ರೈಸು. ಸೊ ಸ್ವಲ್ಪ ರೈಸು ಫ್ರೈ ಆದರೆ ಉಡಿ ಉಡಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಫ್ರೈ ಮಾಡೋಣ ಅಂತ ಆಯಿತು. ಈಗ ಎಗ್ನ ಹಾಕ್ಕೊಳ್ಳೋಣ. ಎಗ್ನ ಹಾಕ್ಕೊಳ್ಳೋಣ. ಸೊ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೀರು ಹಾಕೋತಾ ಇದ್ದೀನಿ. ನೀರು ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಮೇಲೆ. ಆಮೇಲೆ ಒಂದು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ಸೊ ಬಿರಿಯಾನಿ ಮಾಡಿದಾಗ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಯಾವ ಬಿರಿಯಾನಿ ಮಾಡಿದ್ರು ಸೊ ತುಪ್ಪ ಒಳ್ಳೆಯದೇ ಅಲ್ವಾ. ಒಂದು ಸ್ಪೂನ್ ಇಲ್ಲ ಅಂದರೆ ಎರಡು ಸ್ಪೂನೇ ತಿನ್ನಿ. ತುಪ್ಪ ತಿನ್ನೋದ್ರಿಂದ ತುಂಬ ಮಕ್ಳಿಗೂ ಬ್ರೈನ್ ಶಾರ್ಪ್ ಆಗುತ್ತೆ, ಎಲ್ಲ ಲೇಡೀಸಿಗೂ ಜಾಯಿಂಟಿಗೆಲ್ಲ ತುಪ್ಪ ಬೇಕೇ ಬೇಕು. ಸೊ ತುಪ್ಪದಲ್ಲಿ ಏನು ಫ್ಯಾಟ್ ಇಲ್ಲ. ಸೊ ತುಪ್ಪ ನಮ್ಮ ಭೂಲೋಕದ ಅಮೃತ ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಸೊ ತುಪ್ಪ ತಿನ್ನಬೇಕು. ಇವಾಗ ಎರಡು ವಿಷಲ್ ಬಂದರೆ ಸಾಕು. ಎಗ್ ಬಿರಿಯಾನಿ ರೆಡಿ ಆಯಿತು. ಓಪನ್ ಮಾಡೋಣ, ಹೇಗೆ ಕಾಣ್ತಾ ಇದೆ, ಹೇಗೆ ಬಂದಿದೆ ಅಂತ ನೋಡೋಣ. ವಾವ್, ಚೆನ್ನಾಗಿದೆ. ಸೊ ಬಿರಿಯಾನಿ ರೆಡಿಯಾಗಿದೆ. ಇವಾಗ ಕಾಯ್ತಾ ಇದ್ದಾರೆ ಮಕ್ಕಳೆಲ್ಲರೂ ತಿನ್ನೋದಕ್ಕೆ ರೆಡಿಯಾಗಿ. ನೋಡಿ ಎಷ್ಟು ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಅಕ್ಕಿ ಹಾಕಿದ ತಕ್ಷಣ ನೀರು ಹಾಕ್ಬಾರ್ದು, ಸ್ವಲ್ಪ ಎಣ್ಣೆ ನೆಲೆನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವಾಗ ಮಾತ್ರ ಈ ಥರ ಉಡಿ ಉಡಿಯಾಗಿ ಅಕ್ಕಿ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಗ್ ಬಿರಿಯಾನಿ ಆಗಲಿ, ಚಿಕನ್ ಬಿರಿಯಾನಿ ಆಗಲಿ, ಯಾವುದೇ ಬಿರಿಯಾನಿ ಇಲ್ಲ ವೆಜ್ ಪಲಾವ್ ಮಾಡಿದ್ರು ಅಷ್ಟೇ. ಸೊ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ. ಮಕ್ಕಳಿದಾರಲ್ವಾ, ಸೊ ಈ ಥರ ಏನಾದ್ರು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಇಲ್ಲಿ ಒಂದು ಬೌಲಿಗೆ ಹಾಕಿ ನಾನು ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡಿದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಪ್ಲೇಟಲ್ಲಿ ಹಾಕಿ ಈ ಥರ ಸರ್ವ್ ಮಾಡ್ತಾ ಇದ್ದೀನಿ. ತಿನ್ಬಿಟ್ಟು ಹೇಳ್ತಾರೆ ಹೇಗಿದೆ ಅಂತ ಕೇಳ್ತೀನಿ ಅವರನ್ನೇ. ಎಗ್ ಬಿರಿಯಾನಿ ರೆಡಿ ಆಯಿತು. ಸೊ ಮಕ್ಕಳೆಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ಟೇಸ್ಟ್ ಮಾಡಿ ಹೇಳ್ರೋ ಹೇಗಿದೆ ಅಂತ. ಚೆನ್ನಾಗಿದೆ, ಸೂಪರ್ ಸೂಪರ್. ಏಯ್ ನಿಜ ಹೇಳ್ರಿ, ಸುಳ್ಳು ಹೇಳ್ಬೇಡಿ. ನಿಜ ನಿಜ.
ಹೋಟ್ಲು ತರ ಟೇಸ್ಟ್. ಒಬ್ರು ಸ್ನಾನ ಮಾತ್ರ ಮಾಡಿಲ್ಲ, ಎಲ್ಲ ಬರೀ ಬ್ರಷ್ ಮಾಡಿ ಮುಖ ತೊಳೆದವ್ರು ಅಷ್ಟೇನೆ. ಎದ್ದಿರೋದು ಎಷ್ಟು ಗಂಟೆಗೆ? 9 ಗಂಟೆಗೆ ಎದ್ದವ್ರೆ. ಇವಾಗ 10:00 ಆಯಿತು. ಸೊ ಈಗ ಟಿಫನ್ ಮಾಡೋಕೆ ಕೂತ್ಕೊಂಡಿದ್ದಾರೆ. ಸ್ನಾನ ಆಮೇಲೆ ಮಾಡ್ತೀವಿ, ಫಸ್ಟ್ ಟಿಫನ್ ತಿಂತೀವಿ ಅಂತ ಟಿಫನ್ ತಿಂತಾ ಇದ್ದಾರೆ. ತಿಂದು ನಿಧಾನ ಬಿಸಿ ಇದೆ. ದಿಶಾಂತ್ ಬಾರೋ ನೀನು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.